ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಶಿಫ್ಟ್ ಆಗಿದ್ದಾರೆ. ದರ್ಶನ್ಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಒಂದ್ ಕಡೆಗೆ ಕೈದಿ ನಂಬರ್ ಕೂಡ ಬದಲಾಗಿದೆ, ಇನ್ನೊಂದು ಕಡೆಗೆ ಹಲವು ಪೊಲೀಸ್ ಅಧಿಕಾರಿಗಳಿಗೆ ಉನ್ನತ ಮಟ್ಟದ ಅಧಿಕಾರಿಗಳು ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಎಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ನಿಮಗೆ ಕೊಡ್ತಾ ಹೋಗುತ್ತೆ. ಬಳ್ಳಾರಿ ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ. ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದ ಹಾಗೆ, ಒಲ್ಲದ ಮನಸ್ಸಿನಿಂದ ಬರ್ತಾ ಇದ್ದ ಹಾಗೆನೆ, ಊಟ ಬೇಡ ಅಂತ ಹೇಳಿ ಹೇಳಿದ್ದಾರಂತೆ ಸಿಬ್ಬಂದಿಗಳಿಗೆ. ನೋಡಿ, ಜೈಲಿನ ಮ್ಯಾನ್ಯುಯಲ್ ಪ್ರಕಾರ 11-12 ಗಂಟೆ ಅಷ್ಟೊತ್ತಿಗೆ ಅಲ್ಲಿರುವಂತಹ ಕೈದಿಗಳಿಗೆ ಊಟವನ್ನ ಉಣಬಡಿಸಲಾಗುತ್ತೆ. ಸೊ ಊಟದ ಟೈಮ್ ಕರೆಕ್ಟ್ ಆಗಿ ಆಗಿದ್ರಿಂದ ಅವ್ರು ಕೇಳಿದ್ದಾರೆ ಊಟದ ವ್ಯವಸ್ಥೆ ಹೇಗೆ, ಏನ್ ಕತೆ ಅಂತ. ಅದನ್ನ ಊಟ ಬೇಡ, ನನಗೆ ಹಸಿವಿಲ್ಲ ಅಂತೆಲ್ಲ ಹೇಳಿದಾರಂತೆ. ಇದಕ್ಕೆ ನಿಜವಾಗ್ಲೂ ಕಾರಣ ಏನು, ಒಲ್ಲದ ಮನಸ್ಸಿನಿಂದ ಬಂದಿದ್ದೇ ಕಾರಣನ, ಇಲ್ಲಿಗೆ ಶಿಫ್ಟ್ ಆಗಿದ್ದೆ ಕಾರಣನ, ಅಥವಾ ಮಾರ್ಗ ಮಧ್ಯದಲ್ಲಿ ಉಪಹಾರದ ವ್ಯವಸ್ಥೆಯನ್ನ ಮಾಡಿರಬಹುದು ಅನ್ನುವಂತಹ ಅಂದಾಜ್ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆ ಫಿಲ್ ಆಗಿ ಹೀಗೆ ಹೇಳಿದ್ರ ಗೊತ್ತಿಲ್ಲ. ಇನ್ನಷ್ಟು ಮಾಹಿತಿ ಪಡ್ಕೊಳ್ತಾ ಹೋಗೋಣ. ಒಂದ್ ಕಡೆಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಸ್ಟೈಲಿಶ್ ಆಗಿ ಕಂಡು ಬಂದಿದ್ದು ಹೀಗೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಅಮರೇಶ್ ಹಾಗೂ ದಿಲೀಪ್. ಮೊದಲನೇದಾಗಿ ಅಮರೇಶ್ ಹತ್ರ ಮಾಹಿತಿನ ಪಡ್ಕೊಳ್ತಾ ಹೋಗೋಣ. ಅಮರೇಶ್, ಈಗ ಮಧ್ಯಾಹ್ನದ ಊಟ ಬೇಡ ಅನ್ನೋದಕ್ಕೆ ಏನ್ ಕಾರಣವನ್ನ ಕೊಟ್ಟಿದ್ದಾರಂತೆ ದರ್ಶನ್, ಡೀಟೇಲ್ಸ್ ಏನೇನು ಕೊಡ್ತೀರಿ? ಬಹುಶಃ ಮಮತಾ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನನ್ನನ್ನು ಶಿಫ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕನಸಿನಲ್ಲಿಯೂ ಕೂಡ ದರ್ಶನ್ ಅವರು ಕಲ್ಪನೆ ಮಾಡಿಕೊಂಡಿರಲಿಲ್ಲ. ಹೀಗಾಗಿನೇ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಿಷ್ಟು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಅದರ ಫೋಟೋಗಳು ವೈರಲ್ ಆದ ನಂತರದಲ್ಲಿ ಅವರನ್ನು ಕೋರ್ಟ್ನ ಆದೇಶದಂತೆ ಇದೀಗ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇದೇ ಕಾರಣಕ್ಕೋಸ್ಕರ ಇವತ್ತು 10 ಗಂಟೆ ಸುಮಾರಿಗೆ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಕರೆತರಲಾಯಿತು. ಇದೇ ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಡಿಪ್ರೆಷನ್ಗೆ ಹೋಗಿದ್ರ ಅಂತ ಅನ್ಸುತ್ತೆ. ಅಂದ್ರೆ ಒಂಥರ ನಾನು ಇಲ್ಲೇ ಆರಾಮಾಗಿದ್ದೆ, ಏನೋ ಹೆಂಗೋ ಒಂದ್ ರೀತಿಯಲ್ಲಿ ನಡೀತಾ ಇತ್ತು, ಆದ್ರೆ ಈಗ ಬಳ್ಳಾರಿ ಗೊತ್ತಿರದೆ ಇರತಕ್ಕಂಥ ಊರಿಗೆ ನನ್ನ ಶಿಫ್ಟ್ ಮಾಡ್ತಾ ಇದ್ರೆ ಅಲ್ಲಿ ಹೋದ್ರೆ ಹೆಂಗೇನೋ ಅನ್ನುವಂಥ ಒಂದಿಷ್ಟು ಆತಂಕದ ವಾತಾವರಣ ಅವರಲ್ಲಿ ಇರ್ಬೋದು. ಇದೇ ಕಾರಣಕ್ಕೋಸ್ಕರ ಇವತ್ತು ಬೆಳಿಗ್ಗೆನೂ ಸಹಿತ ಟಿಫಿನ್ ಮಾಡಿರಲಿಲ್ಲ. ಮತ್ತೆ ತದನಂತರ ಜೈಲಿಗೆ ಬಂದಾಗ, ಅಂದ್ರೆ ಸಾಮಾನ್ಯವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ 7 ಗಂಟೆಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಅದಾದ್ಮೇಲೆ 7 ಗಂಟೆಯಿಂದ 8 ಗಂಟೆ ಒಳಗೆ ಅಷ್ಟೊಳಗಡೆ ಬಂದ್ರೆ ಕೈದಿಗಳಿಗೆ ಅಂದ್ರೆ ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅವ್ರಿಗೆ ಟಿಫಿನ್ ಕೊಡಲಾಗುತ್ತೆ.